ಸಾಲ ಮನ್ನಾ ಮಾಡೋದು ಇತ್ತೀಚೆಗೆ ಫ್ಯಾಷನ್ ಆಗಿದೆ ಅಂತ ಕೇಂದ್ರ ಸಚಿವ ವೆಂಕಯ್ಯ ನಾಯ್ಡು ಹೇಳಿದ್ದಾರೆ. ಈ ಮೂಲಕ ದೇಶದ ರೈತರು ಸಾಲ ಮನ್ನಾಗೆ ಆಗ್ರಹಿಸುತ್ತಾ ಇರುವುದರ ಕುರಿತು ಕೇಂದ್ರ ಸರ್ಕಾರಕ್ಕೆ ಅಸಮಾಧಾನ ಇದೆ ಅಂತ ಸಾಬೀತುಪಡಿಸಿದ್ದಾರೆ. ರೈತರು ತೀವ್ರ ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಾಗ ಮಾತ್ರ ಸಾಲ ಮನ್ನಾ ಮಾಡಬೇಕು, ಸಾಲ ಮನ್ನಾ ಅಂತಿಮ ಪರಿಹಾರವಾಗಿರಬೇಕು, ರೈತರ ಯಾತನೆಯನ್ನ ಅರಿಬೇಕು ಅಂತ ಕೂಡ ಅವರು ಉಚಿತ ಸಲಹೆ ಕೊಟ್ಟಿದ್ದಾರೆ. ನಿನ್ನೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಸಾಲ ಮನ್ನಾ ಮಾಡಿದ ಹಿನ್ನೆಲೆಯಲ್ಲಿ ವೆಂಕಯ್ಯ ನಾಯ್ಡು ಈ ಹೇಳಿಕೆ ಕೊಟ್ಟಿದ್ದಾರೆ. ಮನೆ ಕುರಿತಂತೆ ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಪ್ರದೀಪ್, ರೈತರ ಸಾಲಮನ್ನಾ ವಿಚಾರ ಆಕ್ಚುಲಿ ನಿನ್ನೆ ಈ ಸಿದ್ದರಾಮಯ್ಯ ಅವರ ಒಂದು ಘೋಷಣೆ ಹಿನ್ನೆಲೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಂತೂ ಸ್ಪಷ್ಟ. ಆದರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಇದೇ ವಿವಾದಾತ್ಮಕವ ಹೇಳಿಕೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಸಾಲಮನ್ನಾ ಮಾಡ್ತಿರೋದು ರೈತರದ್ದು, ಸೊ ದೇಶದ ಬೆನ್ನೆಲುಬು ಅಂತೀವಿ, ಅವ್ರು ಕಷ್ಟದಲ್ಲಿದ್ದಾರೆ, ಬರದಲ್ಲಿದ್ದಾರೆ. ಸೊ ಈ ವೇಳೆಯಲ್ಲಿ ಇಂಥ ಹೇಳಿಕೆ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ಕೇಂದ್ರ ಸರ್ಕಾರ ಈಗಾಗಲೇ ಉದ್ಯಮಿಗಳ ಸಾವಿರಾರು ಕೋಟಿ ಸಾಲವನ್ನ ಮನ್ನಾ ಮಾಡಿದೆ, ಆದ್ರೆ ರೈತರು ಮಾಡಿರುವ ಸಾಲವನ್ನ ಮನ್ನಾ ಮಾಡೋದಕ್ಕೆ ಮಾತ್ರ ಮೀರಂಗೇಶ ಆಡಿಸ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಇವತ್ತು ವೆಂಕಯ್ಯ ನಾಯ್ಡು ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕ ಸಂಗತಿ ಏನು ಅಂತ ಹೇಳಿದ್ರೆ, ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಬಿಜೆಪಿಯ ಸರ್ಕಾರಗಳೇ ಅಧಿಕಾರ ನಡೆಸ್ತಾ ಇವೆ. ಅಲ್ಲಿ ರೈತರ ಸಾಲವನ್ನ ಮನ್ನಾ ಮಾಡಿದ್ದಾರೆ ಮತ್ತು ಮಧ್ಯಪ್ರದೇಶದಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಅಲ್ಲಿ ಕೂಡ ಸಾಲ ಮನ್ನಾ ಚಿಂತನೆ ನಡೆದಿದೆ. ಆದ್ರೆ ರಾಜ್ಯ ಕರ್ನಾಟಕ ಸರ್ಕಾರ ಸಾಲ ಮನ್ನಾ ಮಾಡಿದ ಕೆಲವೇ ಗಂಟೆಗಳಲ್ಲಿ ವೆಂಕಯ್ಯ ನಾಯ್ಡು ಅವರು ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಚಿಕ್ಕ ರೈತ ಅನ್ನದಾತಿಗೆ ಮಾಡಿರುವಂತಹ ಒಂದು ಅವಮಾನ ಅಂತ ಹೇಳ್ಬೋದು ಸ್ವಲ್ಪ. ಎಲ್ಲೋ ಒಂದ್ ಕಡೆ ಇದನ್ನು ಕೂಡ ರಾಜಕೀಯವಾಗಿ ಅದಕ್ಕಾಗಿ ಬಳಕೆ ಮಾಡ್ಕೊಳ್ತಾ ಇದಾರೆ ಅಂತ ಅಂದ್ರೆ, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ನೇತೃತ್ವದಲ್ಲಿ ಇರುವಂತ ಕರ್ನಾಟಕದ ರೈತರ ಸಾಲ ಮನ್ನಾ ಮಾಡಿದಂತ ಸಿಎಂ ಅವರ ಈ ಕ್ರಮಕ್ಕೆ ಆ ಹೇಳಿಕೆ ಕೊಟ್ಟಿದ್ದ ಅದೇ ಉದ್ದೇಶ ಇರಬೇಕು ಅಂತ. ಸಬಿತಾ, ಇದು ನಿರ್ದಿಷ್ಟವಾಗಿ ಕರ್ನಾಟಕ ಸರ್ಕಾರವನ್ನ ಗುರಿಯಾಗಿಸಿಕೊಂಡೇ ನೀಡಿರುವ ಹೇಳಿಕೆ ಇದು. ಆದ್ರೆ ಈ ಮೂಲಕ ಅವರು ರೈತರ ಏನು ಸಾಲ ಮನ್ನಾ ಬೇಡಿಕೆ, ಬೆಂಬಲ ಬೆಲೆ ಬೇಡಿಕೆ ಮತ್ತು ವಿಶೇಷ ಪ್ಯಾಕೇಜ್ ಬೇಡಿಕೆಗಳನ್ನು ಕೂಡ ನಿರಾಕರಿಸುತ್ತಿದ್ದಾರೆ ಸಬಿತಾ. ಎಸ್, ಧನ್ಯವಾದ ಪ್ರದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಸಾಲ ಮನ್ನಾ ಮಾಡೋದು ಫ್ಯಾಷನ್ ಆಗಿದೆ ಇತ್ತೀಚೆಗೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ವೆಂಕಯ್ಯ ನಾಯ್ಡು. ಅಂದ್ರೆ ಇನ್ನು ನಿನ್ನೆಯಷ್ಟೇ ರೈತರ ಸಾಲ ಮನ್ನಾ ಮಾಡಿ ಇನ್ನು ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಣೆಯನ್ನ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಇತ್ತೀಚೆಗೆ ಸಾಲ ಮನ್ನಾ ಮಾಡೋದೇ ಫ್ಯಾಷನ್ ಆಗಿದೆ ಅಂತ. ಆದ್ರೆ ಈ ಒಂದು ಹೇಳಿಕೆಯೇ ನಿಜವಾಗ್ಲೂ ಗೊಂದಲಮಯ ವಿವಾದಾತ್ಮಕ ಹೇಳಿಕೆ. ರಾಜಕೀಯವಾಗಿ ಒಂದು ಪಕ್ಷ ವಿರೋಧ ಪಕ್ಷವನ್ನ ಟೀಕಿಸೋ ನಿಟ್ಟಿನಲ್ಲಿ ಭರದಲ್ಲಿ ವೆಂಕಯ್ಯ ನಾಯ್ಡು ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ? ಇಲ್ಲಿ ಸಾಲ ಮನ್ನಾ ಮಾಡಿರೋದು ರೈತರ ಸಾಲ ಮನ್ನಾ ಮಾಡಿರೋದು ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಅನ್ನದಾತ ಇಲ್ದಿದ್ರೆ ಎಲ್ಲರೂ ಕೂಡ ಕಣ್ಣೀರು ಇಡಬೇಕಾಗತ್ತೆ, ಉಪವಾಸ ಇರಬೇಕಾಗತ್ತೆ. ಸೊ ಕಣ್ಣೀರಲ್ಲಿ ಕೈ ತೊಳ್ತಾ ಇರುವಂತಹ ಅನ್ನದಾತನ ಕಣ್ಣೀರು ಉರಿಸುವಂತಹ ಕೆಲಸವನ್ನ ಆಡಳಿತ ಪಕ್ಷಗಳು ಮಾಡಬೇಕಾಗತ್ತೆ, ಕೇಂದ್ರ ಸರ್ಕಾರ ಇರಬಹುದು ಅಥವಾ ರಾಜ್ಯ ಸರ್ಕಾರ ಇರಬಹುದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಈ ಕ್ರಮ ಎಲ್ಲರೂ ಕೂಡ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇದಕ್ಕೆ ವೆಂಕಯ್ಯ ನಾಯ್ಡು ಇರಬಹುದು ಅಥವಾ ಕೇಂದ್ರ ಸರ್ಕಾರ ಮಾತ್ರ ಟೀಕೆಗಳನ್ನ ಮಾಡ್ತಾ ಇರುವಂತದ್ದು. ರಾಜ್ಯದಲ್ಲಿ ರೈತರ ಸಾಲ ಮನ್ನಾ ವಿಚಾರವಾಗಿ ವೆಂಕಯ್ಯ ನಾಯ್ಡು ಅವರು ಕೊಟ್ಟಿರುವಂತಹ ಹೇಳಿಕೆ ನಿಜವಾಗ್ಲೂ ಈಗ ಟೀಕೆಗೆ ವ್ಯಕ್ತವಾಗ್ತಾ ಇದೆ. ಆದ್ರೆ ರೈತರ ಸಾಲ ಮನ್ನಾ ಮಾಡೋದು ತಪ್ಪ, ರಾಜ್ಯ ಸರ್ಕಾರ ಹೊಣೆಗಾರಿಕೆಯನ್ನ ನಿಭಾಯಿಸೋದು ತಪ್ಪ ಅಂತ.